ಹಲೋ, ಹಲೋ, 20 ಲಕ್ಷಕ್ಕೆ ಫೈನಲ್ ಆಯ್ತು ಬಾಸ್. ಏನ್ ತುಂಬಾ ಹ್ಯಾಪಿ ಆಗಿದೆಯಲ್ಲ? ನಾನು ಯಾಕೆ ಹ್ಯಾಪಿ ಆಗಿರ್ತೀನಿ ಬಾಸ್? ಅವನು ಕೇಳಿದ್ದನ್ನ ನಾನು ನಿಮ್ಗೆ ಹೇಳಿದೆ. ಅವ್ರಂದ್ರೆ ಎಷ್ಟು ಜನ? ಅದು ಅವನು ಮತ್ತೆ ಹುಡುಗಿ. ಅವನೊಬ್ಬನೇ ಕಿಡ್ನಾಪ್ ಮಾಡಿದ್ನ? ಹೌದು ಬಾಸ್, ಅವನೊಬ್ಬನೇ ಮಾಡಿರೋದು. ನಿನಗೆ ಗೊತ್ತು ಅವನೊಬ್ಬನೇ ಅಂತ? ಯಾಕಂದ್ರೆ ಅವನೊಂದ್ಸಲ ವಿಜಯನಗರಿಂದ ಒಂದ್ಸಲ ವೈಸಾಕಿಂದ ಕಿಡ್ನಾಪ್ ಮಾಡಿದ್ದಾನೆ. ಥ್ಯಾಂಕ್ ಗಾಡ್ ಅವ್ನು ನಿಜ ಹೇಳಿದ್ರು. ನೀನ್ ಜೋಕ್ ಅಂತ ಅನ್ಕೊಂಡು ಬಿಟ್ಬಿಟ್ಟಿದೀಯ. ಅವನು ಒಬ್ಬನೇ ಇದ್ರೆ ನಿನಗೆ ಏರಿಯಾ ಏರಿಯಾ ತಿರುಗಿ ಫೋನ್ ಮಾಡಕ್ ಸಾಧ್ಯ ಇಲ್ಲ. ಅವನಿಗೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ. ನನಗೆ ಅರ್ಜೆಂಟ್ ಆಗಿ ಆ ಹುಡುಗಿ ಬೇಕು. ಉಳಿದಿರೋರು ಸಾಯ್ಬೇಕು. ಯಾವಾಗ ಬಂದ್ಯಾ? ಅಗತ್ಯ ಇಲ್ಲ, ನಾನು ಎಲ್ಲಿಗೂ ಓಡ್ ಹೋಗಲ್ಲ. ಇದಕ್ಕೇನು ಕಡಿಮೆ ಇಲ್ಲ. ಏನಾಯ್ತು? ಹೇಯ್, 2 ಡೇಸ್ ಟೈಮ್ ಕೇಳಿದ್ನು. ಅವ್ರ ಹುಡುಗಿ ಬೇಕೋ ಬೇಡೋ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀಯಾ? ನೀನೇ ಬಂದು ನೋಡು, ಗೊತ್ತಾಗುತ್ತೆ. ಅವಳನ್ನ ಬಿಟ್ಬೋಣ, ಅವಳಿಂದ ನಾವು ಸಿಗಿ. ಇಷ್ಟು ಕಷ್ಟಪಟ್ಟಿದ್ ಬಿಡೋದಕ್ಕ ಮತ್ತೇನ್ ಮಾಡೋಣ? 2 ಡೇಸ್ ವೆಯ್ಟ್ ಮಾಡೋಣ. ಇದನ್ನ ಹಾಕೋ. ಏನ್ ಮಾತಾಡ್ತಾ ಇದೀಯಾ? ಅಲ್ಲ ಜಿಜು, ನನ್ ಯಾಕೆ ಕೊಳ್ತಾನೆ? ದುಡ್ಡುಗೋಸ್ಕರ. ಈ ಡ್ರೆಸ್ ಅಲ್ಲಿ ನಿನ್ನ ನೋಡಿದ್ರೆ ನನಗೆ ಮತ್ತೆ ಬರ್ತಿದೆ. ಚಿನ್ನ, ವ್ಯವಹಾರ 20 ಲಕ್ಷಕ್ಕೆ ಓಕೆ ಆಗಿದೆ. ಆದ್ರೆ ಏನು? ನಿನಗೆ ಗೊತ್ತಲ್ವಾ ನಿನ್ನ ಅಲ್ಲಿಂದನೇ ಕಿಡ್ನಾಪ್ ಮಾಡಿದ್ದು ಅಂತ? ಗೊತ್ತು. ನಿನ್ಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ನಿನ್ನ ಅವ್ರ ಕೈಯಲ್ಲಿ ಒಪ್ಪಿಸಿ ಮತ್ತೆ ಕರ್ಕೊಂಬರ್ತೀನಿ. ನಾವಿಬ್ರು 20 ಲಕ್ಷ ಹಂಚ್ಕೊಳ್ಳೋಣ. 10 ನಿನ್ಗೆ, 10 ನನಗೆ. ನನ್ನ ಜೊತೆನೇ ಇದ್ಬಿಡು. ನೀನು ಸುಖವಾಗಿರು, ನನಗೂ ಸುಖ ಕೊಡು. ಆ ದುಡ್ಡು ತಗೊಂಡು ನಾವಿಬ್ರು ಎಲ್ಲಾದರೂ ಹೋಗ್ಬಿಡೋಣ. ಮತ್ತೆ ನಿನ್ನ ಫ್ರೆಂಡ್ ಸಾಯಿಸ್ಬಿಡೋಣ. ಏನ್ ಮಾತಾಡ್ತಿದ್ಯಾ? ಸಾಯಿಸೋಣ ಅಂದ್ರೆ? ನಿಜಾನೇ, ನಾನ್ ಫಿಕ್ಸ್. ನಿನ್ಗಿಷ್ಟ ಇದೆಯಾ ಇಲ್ವಾ? ನಿನ್ನೆ ಮೋಸ ಮಾಡ್ತಿರೋನು ಅವಶ್ಯಕತೆ ಮುಗಿತಿದ್ದ ಹಾಗೆ ನನ್ನೂ ಸಾಯಿಸ್ತಾನೆ. ಅದಕ್ಕೆ ಅವನನ್ನ ನಂಬಿ ನಾನು ಹೋಗ್ಲಿಲ್ಲ. ನೀನು ನನ್ನ ನಂಬದೇ ಇದ್ರು ಪರವಾಗಿಲ್ಲ, ಹುಷಾರಾಗಿರು.
ಫ್ರೆಂಡ್ಗೆ ಮೋಸ ಮಾಡ್ತೀರಾ ನೀನು? ಏನು ಫ್ರೆಂಡ್ಶಿಪ್ ಜಿಜು, ಏನ್ ಮಾಡ್ತಿದ್ಯೋ? ಇದನ್ನ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ನಾನು ಯೋಚನೆ ಮಾಡ್ತೇನಾ? ಏನು ಯೋಚನೆ ಮಾಡೋದು? ಲೇ, ನನ್ನೇ ಹುಡ್ತಿದ್ಯಲ್ಲ, ಏನ್ ಮಾಡಕ್ಕಾಗಲ್ಲ. ಸಾಯಿಸ್ಬಿಡ್ತೇನಾ? ನನ್ನೇ ಸಾಯಿಸ್ತೀಯಾ? ಅದಲ್ಲ ಕಣು, ನಾನ್ ಹೇಳೋದೇನಂದ್ರೆ, ಏನೋ ಬೇಕು ನಿಂಗೆ, ಏನ್ ಬೇಕು ಸಾಯಿಸ್ಬಿಡ್ತೀಯಾ? ಅದಲ್ಲ ಕಣು, 30 ಲಕ್ಷಕ್ಕೇನೆ ನಾನು ಹೇಳೋದು. ಈ ಪ್ಲಾನ್ ಮಾಡಿದ ನೀನೇ ಅಲ್ವೇನಾ? ಇವಳು ಕರ್ಕೊಂಬಂದಿದ್ದ ನೀನೇ ಅಲ್ವಾ? ನಂಬಿಕೆ ದ್ರೋಹ ಮಾಡ್ತೀಯನೋ ನನಗೆ? ಹೇಳು, ಹೇಳಲ್ಲ. ಹೋಗ ಹೇಳು. ಏಯ್, ಇಲ್ಲ. ಏಯ್, ಬಿಡಲ್ಲ ಕಣೋ, ನಿನ್ಗೂ ಅವಳಿಗೂ ಒಂದ್ ಗತಿ ಕಾಣಿಸ್ತೀನಿ. ಲೇ, ನನ್ ಸೆಲ್ ಫೋನ್ ಕೊಟ್ಟೋಗು. ಏನು ಕಿತ್ಕೊಳಕಾಗಲ್ಲ ನನ್ನ ಹತ್ರ, ಏನು ಕಿತ್ಕೊಳಕಾಗಲ್ಲ ಕಣೋ. ಏಯ್, ಎಷ್ಟು ದೂರ ಓಡ್ತೀಯ ನೀನು? ಸಿಗಲ್ಲ ಅನ್ಕೊಂಡಿದ್ಯಾ? ನೋಡ್ಕೊಂತೀನಿ ಮದ್ರೆ, ನಿನ್ನ ನೋಡ್ಕೊಂತೀನಿ. ಮಾತ್ ಕೇಳು. ಅಣ್ಣ, ಈ ನನ್ನ ಮಗನ್ಗೆ ಇಷ್ಟು ಧೈರ್ಯ ಇದ್ರೆ ನಮ್ಮ ಏರಿಯಾಗೆ ಬಂದಿದ್ದಾನ ಅಣ್ಣ? ನೀನ ಅಣ್ಣ, ನನ್ನ ಮೈ ಮೇಲೆ ಯಾವನ್ನಾದ್ರೂ ಕೈ ಇಟ್ರೆ ಆ ಹುಡುಗಿ ಎಲ್ಲಿದ್ದಾಳಂತ ನಾನು ಹೇಳೋದೇ ಇಲ್ಲ. ನಿಮ್ಮಿಷ್ಟ. ಬೇಡ ಕಣ್ರು, ಬೇಡ. ನಿನ್ ಜೊತೆ 10 ನಿಮಿಷ ಪರ್ಸನಲ್ ಆಗಿ ಮಾತಾಡ್ಬೇಕು. ಡೀಲ್ ಮಾತಾಡ್ಕೊಳ್ಳೋಣ, ಏನಂತೀಯ? ನೀವೆಲ್ರು ಹೋಗ್ರು. ನಾನು ಹೇಳಿದ್ದೇನು, ನೀನ್ ಮಾಡಿದ್ದೇನೋ? ನನ್ಗೆ ಯಾಕೆ ಹೇಳ್ತಿದ್ಯ? ನಿನ್ಗೆ ಬೇಕಾದಷ್ಟು ಆಳುಗಳಿದಾರಲ್ಲ. ನಮ್ಮ ಆಳುಗಳು ಮತ್ತೆ ನಮ್ಮ ಬಾಸ್ ಆಳುಗಳು ಎಷ್ಟು ಜನ ಇದಾರಂತ ಗೊತ್ತಿಲ್ಲ. ನಮ್ಮ ಆಳುಗಳು ನಮ್ಮ ಬಾಸ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಅಂತಾನೂ ಗೊತ್ತಾಗ್ತಾರ. ಇದರಿಂದ ನನ್ಗೇನ್ ಲಾಭ? ನೀನ ಹುಡುಗಿನ ಕಿಡ್ನಾಪ್ ಮಾಡಿ ರೇಟೆಡ್ 40-40-40 ಲಕ್ಷ ಕೇಳು. ನನ್ನ ಬಾಸ್ ಹತ್ರ ಮಾತಾಡಿ, 20 ಲಕ್ಷ ಕೊಡಿಸ್ಕೊಡ್ತೀನಿ. ನೀನ್ ಬರೋ ದಿನ ನಾನೆಲ್ಲಾನು ಸೆಟ್ ಮಾಡಿ ಇಟ್ಟಿರ್ತೀನಿ. ಸೆಕ್ಯೂರಿಟಿಗೆ ಇವನಲ್ಲಿರ್ತಾನೆ. ಅವನ್ ಎಂತಕ್ ನಂಬ್ತಿದ್ಯಾ? ಅವನು 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 ಬಾಸ್ನೆ ಕ್ರಾಸ್ ಓವರ್ ಮಾಡಿ ನಂಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಅದಕ್ಕೆ ಮತ್ತೆ ಆ ಹುಡುಗಿ ವಿಷಯ ನಿನಗೆ ಕ್ವಶನ್ಸ್ಗೆ ಆನ್ಸರ್ ಬೇಕಾ ದುಡ್ಡು ಬೇಕಾ? ಫೂಲ್. ತಪ್ಪಾಗಿದೆ, ಇವಾಗ ಏನ್ ಮಾಡೋದು? ಆ ಹುಡುಗಿ ಲೈ, ಈಗ ಹುಡುಗಿ ಮುಖ್ಯ ಅಲ್ಲ ಕಣೋ, ನನ್ನ ಪ್ರಾಣಕ್ಕೆ ಕೂತ್ ಬಂದಿದೆ, ಏನ್ ಮಾಡ್ಬೇಕು ಹೇಳು. ನಿಮ್ ಕಡೆಯವ್ರನ್ನ 4 ಜನ ನನ್ನ ಜೊತೆ ಕಳಿಸು, ಅವ್ರು ಎಲ್ಲಿದ್ರು ಸರಿ ಹುಡುಕಿ ಕರ್ಕೊಂಬರ್ತೀನಿ. ನೀನ್ ಹೋಗು, ಅವ್ರನ್ನ ಬರಕ್ ಹೇಳು. ಹೋಗು. ಸರಿ. ಇದೊಂದು ಜೀವನ. ನಿಮ್ ಬಾಸ್ ಕರೀತಿದ್ದಾರೆ. ಏಯ್, ಯಾಕ್ರೋ ಫೋನ್ ಮಾಡ್ತಿದ್ರೆ ಬೆಳಗಿಂದ? ಹಾ, ರಾಂಗ್ ನಂಬರ್ ಅಂತ ಹೇಳಿಲ್ವಾ? ಇಡು ಫೋನ್ನ. ಅಯ್ಯೋ, ಮತ್ತೆ ಫೋನ್ ಮಾಡ್ತಿದ್ದಾನೆ. ಬಾಯ್ಲಿ ನೋಡು, ನೀನ್ ಹೋಗು. ಹುಡುಗಿ ಸಿಕ್ಕಿದ ತಕ್ಷಣ ಅವನ್ನ ಅವನ್ ಫ್ರೆಂಡ್ನ ಇಬ್ಬರನ್ನೂ ಮುಗಿಸ್ಬಿಟ್ಟು ಆ ಹುಡುಗಿನ ಕರ್ಕೊಂಡ್ ಬಾ. ಗೋ. ಶಕ್ತಿ, ಏನೋ ಇದು. ಇದನ್ನ ತಗೊಂಡು ನೀನು ಹೊರಡು. ಹೋಗೋದನ್ನ ರೆಡಿ ಮಾಡು. ಎಲ್ಲಿಗೆ ಹೋಗ್ತಾ ಇದೀಯ? ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀನೋ, ಹೋದ್ಮೇಲೆ ಗೊತ್ತಾಗೋದು.
ಹೋಗ್ ಬರ್ತೀನಿ. ಬೇಡಮ್ಮ, ಮತ್ತೆ ಬರ್ಬೇಡ. ಯಾಕೆ ಮೈ ಮೇಲೆ ಬೀಳ್ತೀಯ? ಹುಡುಗರ್ನ ಯಾವತ್ತು ನೋಡೇ ಇಲ್ವಾ? ಇನ್ನಿನ್ ಯಾರು ತಡೆಯೋದಿಲ್ಲ. ನಿನ್ನ ಕರ್ಕೊಂಡ್ ಬಂದಿದ್ದ ಅವನು, ದುಡ್ಡು ಅವನಿಗೆ ಬೇಕಾಗಿತ್ತು. ನಾನು ಅವನಿಗೆ ಸಹಾಯ ಮಾಡಿದೆ ಅಷ್ಟೆ. ಇನ್ಮೇಲೆ ನಿನ್ ದಾರಿ ನಿಂದು, ನನ್ನ ದಾರಿ ನಂದು. ನೀನು ಹ್ಯಾಪಿಯಾಗಿ ನಿನ್ನ ಅವ್ರ ಹತ್ರ ಹೋಗು, ಬರ್ತೀನಿ. ಕೇಳ್ತಿದ್ರೆ ಮಾತಾಡ್ತಿಲ್ಲ? ನಿಮ್ಗೆ ಯಾರು ಇಲ್ಲ? ಯಾರು ಇಲ್ವಾ? ಅಮ್ಮ ಅಪ್ಪ ಬಾಯ್ ಫ್ರೆಂಡ್? ಅದೇ ಹೇಳ್ತಿರೋದು, ನಂಗೆ ಯಾರು ಇಲ್ಲ. ನಂಗೆ ನಿಂಗೆ ಯಾವ ಸಂಬಂಧನೂ ಇಲ್ಲ ಅಂತ
ಹೇಳ್ದೆ ಅಲ್ವಾ? ನನ್ನ ಜೊತೆ ಬಾ. ನನ್ಗೋಸ್ಕರ ಅಲ್ಲ, ಈ ಹುಡುಗಿಗೋಸ್ಕರ ಪ್ಲೀಸ್. ಏನಾದ್ರೂ ತಿಂತೀರಾ? ಹಾ, ಏನಾದ್ರೂ ಸರಿ. ನಂಗೇನು ಬೇಡ, ತುಂಬಾ ಸುಸ್ತಾಗಿದ್ದೀನಿ, ರೆಸ್ಟ್ ಮಾಡ್ಬೇಕು. ಆ ಕಡೆ ಯಾಕೆ ನಿಲ್ಲಿಸ್ಬಿಟ್ಟೆ? ಕಟ್ ಮಾಡ್ಕೋ. ಏನು, ಏನಾಯ್ತು ನಿಮಗ್? ಸಾಯಕ್ಕೆ ನನ್ ಮನೆ ಸಿಕ್ಕಾ? ನನ್ ಗಂಡನ್ ಗೊತ್ತಾರೆ, ನಂಗೆ ಸಾಯಿಸ್ತೀಯಾ? ನಾನ ನೀನೆ? ಇದು ನನ್ ಮನೆ, ಸಾಯಿಸ್ತೀನಿ. ಒಂದ್ 5 ನಿಮಿಷ ಮೂಲೆ ನಿಂತ್ಕೋ, ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಇದೇನು ಹೊಸ ಡ್ರಾಮಾ? ಇವಾಗಲ್ಲ, ಆ ಕೊಂಪಲ್ಲಿದ್ದಾಗ್ಲೇ ಸತ್ತೋಗ್ಬೇಕಿತ್ತು. ನನ್ ಯಾಕೆ ಹೀಗಾದೆ ಅಂತ ಗೊತ್ತಾ? ಗೊತ್ತು. ನಿಮ್ಮಪ್ಪ ನಿಮ್ಮಮ್ಮಂಗ್ ಮೋಸ ಮಾಡ್ದ, ನಿಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಸತ್ತೋದ್ಲು, ನಿನ್ ಬಾಯ್ಫ್ರೆಂಡ್ ನಿನಗೆ ಮೋಸ ಮಾಡ್ದ, ಇದೇ ಅಲ್ವಾ ಹೇಳ್ಬೇಕಾಗಿದ್ದು? ಹೌದು, ನನ್ನ ಅಪ್ಪ ಮೋಸ ಮಾಡಿದ್ರು. ನನ್ನ ಅಮ್ಮ ನನ್ನ ಚಿಕ್ಕವಳಿದ್ದಾಗಲೇ ಸತ್ತೋದು. ಇದ್ಯಾವುದು ಕಾರಣಗಳೆಲ್ಲ ನನ್ನ ಪ್ರಾಸ್ಟಿಟ್ಯೂಟ್ ಹಾಕೋದಕ್ಕೆ. ನಮ್ದು ಡೆಲ್ಲಿ. ನನ್ನ ಚಿಕ್ಕವಳಿದ್ದಾಗ ಅಪ್ಪ ಕೆಲ್ಸಕ್ಕೋಸ್ಕರ ದುಬೈಗೆ ಹೋದ್ರು. ಆಗ್ಲೇ ಅಮ್ಮಂಗೆ ಕ್ಯಾನ್ಸರ್ ಬಂದು ಸತ್ತೋದ್ರು. ಆಲ್ರೆಡಿ ಬೇರೆ ಹೆಂಗ್ಸಿನ ಜೊತೆ ಸೆಟಲ್ ಆಗಿದ್ದ ನಮ್ಮಪ್ಪ ನನ್ನ ಕಡೆ ಚೂರು ಗಮನ ಹರಿಸ್ಲಿಲ್ಲ. ನಾನೇ ಹೇಗೋ ಕಷ್ಟಪಟ್ಟು ಓದಿ ಒಂದು ಕೆಲಸ ಮಾಡಿಕೊಂಡು ಬದುಕೋ ಹಂತಕ್ಕೆ ಬಂದೆ. ನನಗೆ ಒಬ್ಬ ಬಾಯ್ಫ್ರೆಂಡ್ ಇದ್ದ. ನಾನು ಹೇಳಿದ್ನಲ್ವಾ ಬರಲ್ಲ ಅಂತ, ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ. ಐ ಟೋಲ್ಡ್ ಯು ನಾ, ತುಂಬ ಹೆಕ್ಟಿಕ್ ಕೆಲಸ ಇದೆ ಅಂತ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಯಾರ್? ಅಪ್ಪಾ ಹಾಗ್ಯಾಕೆ ಹೇಳ್ತೀಯಾ? ಅರ್ಥ ಮಾಡ್ಕೋ ಪ್ಲೀಸ್. ವೈ ಡೋಂಟ್ ಯು ಗೆಟ್ ಇಟ್ ಯಾರ್? ಇರಿಟೇಟ್ ಮಾಡ್ತಿದ್ಯಾ ನೀನು? ಓಕೆ ಲಿಸನ್, ಕ್ಯಾಬ್ ಬಂತು, ನಾನು ಮತ್ತೆ ಕಾಲ್ ಮಾಡ್ತೀನಿ. ಆಲ್ರೆಡಿ ಆಫೀಸಿಗೆ ಟೈಮ್ ಆಗ್ತಿದೆ ನನಗೆ. ಓಕೆ ಓಕೆ, ನೀನು ನಂಗೆ ಕಾಲ್ ಮಾಡೋದು ಬೇಡ. ಸರಿ, ಡೋಂಟ್ ಕಾಲ್ ಮೀ, ಐ ವಿಲ್ ಆಲ್ಸೋ ನಾಟ್ ಕಾಲ್ ಯು. ಬಾಯ್. ಮಮ್ಮಿ ಮಮ್ಮಿ, ಕೆರ್ಚ್ ಬೇಡ ಕೆರ್ಚ್ ಬೇಡ. ಹೇ
ಕಿರ್ಚ್ ಬೇಡ ಅಂತ ಹೇಳ್ತಿದ್ದೀನಿ ತಾನೆ, ಕಿರ್ಚ್ ಬೇಡ, ಬೇಗ ಹೋಗೋ, ಸ್ಪೀಡಾಗಿ ಹೋಗೋ. ಸಿಕ್ಬಿಟ್ಲ ಅಳ್ಬೇಡಮ್ಮ, ಅಳ್ಬೇಡಮ್ಮ, ಅಯ್ಯೋ ಅಯ್ಯೋ ಪಾಪ, ಅಳ್ಬೇಡ ಅಳ್ಬೇಡ, ಏಯ್ ಅಳ್ಬೇಡ ಕಣೆಲೆ, ನನ್ನ ಬಿಟ್ಬಿಡಿ ಸರ್. ಬಿಟ್ಟು ಬಿಡ್ಬೇಕಾ? ನಿನ್ ಫೋಟೋನ ಒಬ್ಬ ಹಿಡಿದ್ ನಾನು ಕಳ್ಸಿದ್ರೆ ನಿನ್ನ ಇಷ್ಟು ದಿನ ಕಷ್ಟಪಟ್ಟು ಹುಡುಕಿ ನಿನ್ನ ಕಿಡ್ನಾಪ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ರು ಕೂಡ ಇಷ್ಟಾದ್ರೂ ನಿನ್ನ ಬಿಟ್ಬಿಡ್ಬೇಕು ಅಂತ್ಯ? ಅಷ್ಟು ಈಸಿಯಾಗಿ ಬಿಟ್ಬಿಡ್ಬೇಕಾ? ಅಷ್ಟು ಈಸಿಯಾಗಿ ಬಿಟ್ಬಿಡ್ಬೇಕಾ? ಪ್ಲೀಸ್ ಸರ್, ನನ್ನ ಬಿಟ್ಬೇಡಿ ಸರ್, ನನ್ನ ಬಿಟ್ಬೇಡಿ. ಬಾಸ್, ನಿನ್ನ ಹೆಸರೇನು ಹೇಳು? ಸೀತಾ. ಸೀತಾ, ಮೈಸೆಲ್ಫ್ ರಾವಣ್. ಚೆನ್ನಾಗಿದೆ ಅಲ್ವಾ? ಏನ್ ಜಾಬ್ ಮಾಡ್ತಾ ಇದೀಯ? ಸ್ಯಾಲ್ರಿ ಎಷ್ಟು? ತರ್ಟಿ ತೌಸಂಡ್. ಸರಿ ಹೋಗುತ್ತಾ? ಏನ ನಿನ್ ಖರ್ಚು ಎಷ್ಟು? 1 lakh ಸರ್. ನೋಡಿದ್ಯೋ, 1 lakh. ನನ್ನ ಜೊತೆ ಕೆಲಸ ಮಾಡು, ಲ್ಯಾಕ್ಸ್ ಅಲ್ಲಿ ದುಡಿಯೋಣ. ನನ್ನ ಬಿಟ್ಬಿಡಿ ಸರ್, ಪ್ಲೀಸ್ ನನ್ನ ಬಿಟ್ಬಿಡಿ. ನೀನಿಗ್ ನಾನು ಎಷ್ಟು ಸಲ ಹೇಳ್ಬೇಕು? ನನಗೆ 100% ಕಮಿಟ್ಮೆಂಟ್ ಇರೋರು ಬೇಕು ಅಂತ. ಕಷ್ಟಪಟ್ಟು ಕೆಲಸ ಮಾಡೋದು ನನಗೆ ಬೇಡ, ಇಷ್ಟಪಟ್ಟು ಕೆಲಸ ಮಾಡಬೇಕು. ಕನ್ವಿನ್ಸ್ ಮಾಡು.